ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನೀವು ನೋಡ್ತಾ ಇದ್ದೀರಾ ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನೆಲ್ ಅನ್ನ. ಈ ನಡುವೆ ಬಹಳ ಸಾಮಾನ್ಯವಾದಂತಹ ತೊಂದರೆ ಅಂತ ಹೇಳಿದ್ರೆ ಪಿತ್ತಕೋಶದ ಕಲ್ಲುಗಳು. ಹಲವಾರು ರೋಗಿಗಳು ಫ್ರೀಕ್ವೆಂಟ್ ಆಗಿ ನಮ್ಮ ಓಪಿಡಿಯನ್ನು ಅಥವಾ ಆಸ್ಪತ್ರೆಗಳನ್ನು ಅವರು ಬರ್ತಾ ಇದ್ದಾರೆ ಮತ್ತು ಈ ಒಂದು ಸಮಸ್ಯೆಯನ್ನು ಮೇಲಿಂದ ಮೇಲೆ ತೊಗೊಂಡು ಬರ್ತಾ ಇದ್ದಾರೆ. ಸೊ ಪಿತ್ತ ಕೋಶದ ಕಲ್ಲುಗಳು ಸುಮಾರು ವರ್ಷಗಳ ಹಿಂದೆ ಅಷ್ಟೇನು ಸಾಮಾನ್ಯವಾದಂತಹ ಸಮಸ್ಯೆ ಆಗಿರಲಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದ ಹಿಡಿದು ಹಲವಾರು ಹೊಸ ಹೊಸ ತೊಂದರೆಗಳು ಫ್ರೀಕ್ವೆಂಟ್ ಆಗಿ ಹೆಚ್ಚಾಗಿ ಬರ್ತಾ ಇದೆ. ಅದರಲ್ಲಿ ಒಂದು ಸಾಮಾನ್ಯವಾದಂತಹ ತೊಂದರೆ ಅಂದರೆ ಪಿತ್ತಕೋಶದ ಕಲ್ಲುಗಳು. ಹತ್ತರಲ್ಲಿ ಅಟ್ಲೀಸ್ಟ್ 3-4 ಜನಕ್ಕೆ ಈ ಪಿತ್ತಕೋಶದ ಕಲ್ಲುಗಳು ಬರ್ತಾ ಇದೆ. ಹಾಗಿದ್ರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ಪಿತ್ತಕೋಶದ ಕಲ್ಲುಗಳು ಅಂದ್ರೆ ಏನು ಮತ್ತೆ ಇದು ಆಗೋಕೆ ಏನ್ ಕಾರಣ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ಸೊ ಈ ವಿಡಿಯೋನ ತಪ್ಪದೆ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ಪಿತ್ತಕೋಶ ಅಂದ್ರೆ ಏನು? ಪಿತ್ತಕೋಶ ಅಂತ ಹೇಳಿದ್ರೆ ಒಂದು ಸಣ್ಣ ಪೌಚ್ ಅಥವಾ ಬಾಗಿನ ಹಾಗೆ, ಚೀಲದ ಹಾಗೆ ಇರುವಂತಹ ಒಂದು ಆರ್ಗನ್ ಅಥವಾ ಒಂದು ದೇಹದ ಒಂದು ಅಂಗ. ಸೊ ಇದಕ್ಕೆ ನಾವು ಗಾಲ್ ಬ್ಲಾಡರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಸೊ ಈ ಗಾಲ್ ಬ್ಲಾಡರ್ ಯೂಶಲಿ ಹೊಟ್ಟೆಯ ರೈಟ್ ಸೈಡ್ ನಲ್ಲಿ ಬಲಗಡೆ ಇರುತ್ತೆ ಮತ್ತೆ ಲಿವರ್ ಇಂದ ಕೆಳಗಡೆ, ಪಿತ್ತಕೋಶದ ಕೆಳಗಡೆ ಇರುತ್ತೆ. ಸೊ ಅದು ಒಂದು ಸಣ್ಣ ಪೌಚಿನ ಹಾಗೆ ಇರುತ್ತೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಈ ಲಿವರ್ ಉತ್ಪತ್ತಿ ಮಾಡುವಂತಹ ಹಲವಾರು ಸ್ರಾವಗಳನ್ನ ಬೈಲ್ ಅಂತ ಹೇಳಿದ್ರೆ ಈ ಪಿತ್ತದ ಅಂಶ ಅಂತ ನಾವು ಹೇಳ್ತೀವಿ. ಸೊ ಇದನ್ನ ಅದು ಶೇಖರಿಸಿ ಇಟ್ಕೊಂಡಿರುತ್ತೆ. ಊಟ ಯಾವಾಗ ಅಥವಾ ಆಹಾರ ಯಾವಾಗ ಕರಳಿಗೆ ಬಂದು ಸೇರುತ್ತೋ ಆಗ ಈ ಪಿತ್ತದ ಅಂಶ ಈ ಒಂದು ಗಾಲ್ ಬ್ಲಾಡರ್ ಅಲ್ಲಿ ಇದ್ದಾಗ ಅದನ್ನ ಇಂಟೆಸ್ಟೈನ್ಗೆ ಅಥವಾ ಕರಳಿಗೆ ಅದನ್ನ ಸೇರಿಸುತ್ತೆ. ಸೊ ಈ ಪಿತ್ತದ ಅಂಶ ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಮ ಆಹಾರವನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಈ ಪಿತ್ತದ ಅಂಶವನ್ನ ಈ ಲಿವರ್ ಉತ್ಪತ್ತಿ ಮಾಡುತ್ತೆ. ಅದರಲ್ಲಿಯೂ ವಿಶೇಷವಾಗಿ ನಾವು ಸೇವನೆ ಮಾಡುವಂತಹ ಗಟ್ಟಿ ಪದಾರ್ಥ, ಎಣ್ಣೆಯ ಪದಾರ್ಥ, ಜಿಡ್ಡಿನ ಪದಾರ್ಥ, ಕೊಲೆಸ್ಟ್ರಾಲ್ನ ಅಂಶ, ಆಹಾರದಲ್ಲಿ ಸೇವನೆ ಮಾಡುವಂತಹ ಹಲವಾರು ಸ್ನಿಗ್ಧತೆ ಅಥವಾ ಜೀರ್ಣಕ್ಕೆ ತುಂಬಾ ಕಷ್ಟಕರ ಆಗಿರುವಂತಹ ಎಣ್ಣೆ ಜಿಡ್ಡಿನ ಅಂಶವನ್ನ ತುಂಬಾ ಸುಲಭವಾಗಿ ಜೀರ್ಣ ಮಾಡಿಕೊಳ್ಳಿಕ್ಕೆ ಈ ಪಿತ್ತದ ಅಂಶವನ್ನ ಲಿವರ್ ಉತ್ಪತ್ತಿ ಮಾಡುತ್ತೆ. ಈ ಉತ್ಪತ್ತಿ ಮಾಡಿದಂತಹ ಈ ಒಂದು ಪಿತ್ತದ ಅಂಶವನ್ನ ಈ ಸಣ್ಣ ಒಂದು ಚೀಲ ಅಂದ್ರೆ ಗಾಲ್ ಬ್ಲಾಡರ್ ಶೇಖರಿಸಿಕೊಳ್ಳುತ್ತೆ. ಬೇಕು ಅಂದಾಗ, ಅವಶ್ಯಕ್ಕೆ ಬಿದ್ದಾಗ ಅದನ್ನ ಅದು ಕರಳಿಗೆ ಸೇರಿಸುತ್ತೆ. ಆಗ ಕರಡಲ್ಲಿ ಈ ಆಹಾರ ಪಚನವಾಗಿ ನಮಗೆ ಸರಿಯಾದ ಮಲದ ಫಾರ್ಮೇಷನ್ ಆಗುತ್ತೆ ಮತ್ತು ಶಕ್ತಿಯಾಗಿ ಕೆಲವೊಂದು ಪರಿವರ್ತನೆಗೊಂಡು ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಸೊ ಹಾಗಾಗಿ ಈ ಪಿತ್ತಕೋಶ ಸಣ್ಣ ಒಂದು ಚೀಲ ಆದರೂ ಸಹ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಕಾರ್ಯವನ್ನು ಅದು ನಿರ್ವಹಿಸುತ್ತೆ. ಯಾವಾಗ ಈ ಗಾಲ್ ಬ್ಲಾಡರ್ ಅಂದರೆ ಈ ಚೀಲ, ಪಿತ್ತಕೋಶದ ಚೀಲದಲ್ಲಿ ಈ ಕಲ್ಲುಗಳು ಫಾರ್ಮೇಷನ್ ಆಗುತ್ತೋ ಅದನ್ನೇ ನಾವು ಗಾಲ್ ಸ್ಟೋನ್ ಅಂತ ಹೇಳ್ತೀವಿ ಅಥವಾ ಪಿತ್ತಕೋಶದ ಕಲ್ಲುಗಳು. ಹಾಗಾದರೆ ಈ ಪಿತ್ತಕೋಶದ ಚೀಲದ ಒಳಗಡೆ ಕಲ್ಲುಗಳು ಯಾಕೆ ಆಗತ್ತೆ? ಸೊ ಪಿತ್ತಕೋಶದ ಕಲ್ಲನ್ನು ನಾವು ನೋಡಿದ್ರೆ ಈ ಸೆಕ್ರೀಷನ್ಸ್ಗಳು, ಯಾವ್ಯಾವ ಸಾರದ ಅಂಶಗಳು ಈ ಚೀಲದಲ್ಲಿ ಉತ್ಪತ್ತಿಯಾಗಿ ಶೇಖರಣೆ ಆಗಿರುತ್ತೋ ಅದು ಕಾನ್ಸಂಟ್ರೇಟ್ ಆದಾಗ ಅದು ಕಲ್ಲಾಗಿ ಪರಿವರ್ತನೆ ಆಗುತ್ತೆ. ಸೊ ಇದು ಕಲ್ಲಾಗಿ ಪರಿವರ್ತನೆ ಆಗಲಿಕ್ಕೆ ಹೆಚ್ಚಾದಂತಹ ಕೊಲೆಸ್ಟ್ರಾಲ್ನ ಅಂಶ ಬಹಳ ಮುಖ್ಯವಾದಂತಹ ಕಾರಣವಾಗುತ್ತೆ. ಯಾವಾಗ ಕೊಲೆಸ್ಟ್ರಾಲ್ನ ಅಂಶ ಹೆಚ್ಚಾಗುತ್ತೋ ಈ ಬೈಲ್ ಅಥವಾ ಲಿವರಿಂದ ಉತ್ಪತ್ತಿಯಾಗುವಂತಹ ಸಾರಾಂಶಗಳು ತುಂಬ ಕಾನ್ಸಂಟ್ರೇಟ್ ಆಗುತ್ತೋ ಆಗ ಇದು ಕಲ್ಲಿನ ರೂಪಕ್ಕೆ ಮಾರ್ಪಾಡಾಗಿ ಒಂದೊಂದೇ ಶೇಖರಣೆ ಆಗ್ತಾ ಹೋಗುತ್ತೆ. ಯಾವಾಗ ಇದರ ಪ್ರಮಾಣ ಹೆಚ್ಚಾಗತ್ತೆ ಅಥವಾ ಕಲ್ಲುಗಳ ಸೈಜ್ ದೊಡ್ಡದಾಗತ್ತೆ ಅಥವಾ ಅದು ಅದರ ತುದಿಗೆ ಅಥವಾ ಅದರ ಕುತ್ತಿಗೆಗೆ ಬಂದು ಸಿಕ್ಕಾಕೊಳ್ಳುತ್ತೋ ಆಗ ಈ ಹೊಟ್ಟೆ ನೋವು, ಬೇರೆ ಬೇರೆ ತೊಂದರೆಗಳು ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿಮಗೆ ಆ ಒಂದು ಚೀಲದ ಒಳಗಡೆ ಕಲ್ಲುಗಳು ಇದೆ ಅನ್ನೋದು ಗೊತ್ತಾಗಲ್ಲ, ಅದರ ತೊಂದರೆಯೂ ಸಹ ನಿಮಗೆ ಗೊತ್ತಾಗಲ್ಲ. ಹಾಗಿದ್ರೆ ಇದಕ್ಕೆ ಕಾರಣಗಳೇನು? ಮುಖ್ಯವಾಗಿ 3 ಕಾರಣಗಳನ್ನ ನಾವು ತಿಳಿಸಬಹುದು. ಮೊದಲನೇದು ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ನ ಅಂಶ ಹೆಚ್ಚಾದಾಗ, ದೇಹದಲ್ಲಿ ಕೊಲೆಸ್ಟ್ರಾಲ್ನ ಅಂಶ ಹೆಚ್ಚಾದಾಗ ಅಥವಾ ನಾವು ಸೇವನೆ ಮಾಡುವಂತಹ ಆಹಾರದಲ್ಲಿ ಕೊಲೆಸ್ಟ್ರಾಲ್ನ ಅಂಶ, ಕೊಬ್ಬಿನ ಅಂಶ ಹೆಚ್ಚಾದಾಗ ಈ ಬೈಲ್ ಅಥವಾ ಗಾಲ್ ಬ್ಲಾಡರ್ನಲ್ಲಿ ಉತ್ಪತ್ತಿಯಾಗುವಂತಹ ಈ ಬೈಲಿನ ಅಂಶದಲ್ಲಿ ಕೆಲವೊಂದು ಕೆಮಿಕಲ್ಸ್ಗಳಿರುತ್ತೆ. ಈ ಕೆಮಿಕಲ್ಸ್ಗಳು ದೇಹದಲ್ಲಿ ಇರುವಂತಹ ಅಥವಾ ಲಿವರ್ ಉತ್ಪತ್ತಿ ಮಾಡುವಂತಹ ಈ ಕೊಲೆಸ್ಟ್ರಾಲನ್ನು ಒಡೆದು ಹಾಕಿ ಅದನ್ನು ಗಟ್ಟಿಯಾಗಿ ಸೇರದಿರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ. ಆದರೆ ಯಾವಾಗ ಕೊಲೆಸ್ಟ್ರಾಲ್ನ ಅಂಶ ಹೆಚ್ಚಾಗುತ್ತೋ ಆಗ ಈ ಬೈಲ್ ಉತ್ಪತ್ತಿ ಮಾಡುವಂತಹ ಸರ್ಟನ್ ಕೆಮಿಕಲ್ಸ್ಗಳು ಅದನ್ನು ಒಡೆದು ಹಾಕುವಷ್ಟು
ಸಾಕಾಗಲ್ಲ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ನ ಅಂಶ ಬೈಲಿಗಿಂತ ಅಥವಾ ಪಿತ್ತದ ಅಂಶಕ್ಕಿಂತ ಹೆಚ್ಚಾದಾಗ ಕೊಲೆಸ್ಟ್ರಾಲ್ ಶೇಖರಣೆ ಹೆಚ್ಚಾಗಿ ಹೆಚ್ಚಾಗಿ ಅದು ಕಲ್ಲುಗಳು ಆಗೋಕ್ಕೆ ಒಂದು ಮುಖ್ಯವಾದ ಕಾರಣ ಆಗುತ್ತೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಕೊಬ್ಬಿನ ಅಂಶ ಯಾರು ಹೆಚ್ಚಾಗಿ ಸೇವನೆ ಮಾಡುವಂಥ ಪರಿಪಾಠ ಇಟ್ಕೊಂಡಿರ್ತಾರೋ ಅಂಥವ್ರಿಗೆ ಈ ಗಾಲ್ ಸ್ಟೋನ್ ಬರುವಂಥ ತೊಂದರೆಗಳು ಸಾಮಾನ್ಯವಾಗಿರುತ್ತೆ. ಎರಡನೇದು ಅಂತ ಹೇಳಿದ್ರೆ ಈ ಬಿಲಿರುಬಿನ್ ಅನ್ನುವಂತಹ ಅಂಶ ಹೆಚ್ಚಾದಾಗ. ಬಿಲಿರುಬಿನ್ ಅನ್ನುವಂಥದ್ದು ಲಿವರ್ ಉತ್ಪತ್ತಿ ಮಾಡುವಂತಹ ಒಂದು ಸ್ರಾವ. ಸೊ ಇದು ಈ ಪಿತ್ತಕೋಶದಲ್ಲಿ ಸೇವನೆ ಇರುವಂತಹ ಪಿತ್ತದ ಅಂಶದಲ್ಲಿ ಬಿಲಿರುಬಿನ್ ಅನ್ನುವಂತಹ ಅಂಶ ಹೆಚ್ಚಾದಾಗ ಈ ಕಲ್ಲುಗಳು ಈಸಿಯಾಗಿ ಫಾರ್ಮ್ ಆಗುತ್ತೆ. ಕೆಲವೊಂದು ಕಾರಣಗಳು ಅಥವಾ ಕೆಲವೊಂದು ಸಿಚುವೇಶನ್ಗಳಲ್ಲಿ ಕಾಯಿಲೆಗಳಲ್ಲಿ ಇದರ ಪಿಗ್ಮೆಂಟ್ ಅಥವಾ ಬಿಲಿರುಬಿನ್ ಅನ್ನುವಂಥ ಅಂಶ ಹೆಚ್ಚಾಗುತ್ತೆ. ಯಾವಾಗ ಲಿವರ್ನ ಕೆಲವು ತೊಂದರೆಗಳಿರುತ್ತೆ, ಲಿವರ್ ಸಿರೋಸಿಸ್ ಆಫ್ ಲಿವರ್ ಅಂತ ಹೇಳ್ತೀವಿ, ಅಥವಾ ಲಿವರ್ನ ಬೇರೆ 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 ಕಾಯಿಲೆಗಳಾಗಿರಬಹುದು. ಸೊ ಈ ರೀತಿಯಾಗಿ ಹಲವಾರು ಲಿವರ್ನ ತೊಂದರೆಗಳಲ್ಲಿ ಈ ಬಿಲಿರುಬಿನ್ ಅನ್ನುವಂತಹ ಅಂಶ ಹೆಚ್ಚಾಗುತ್ತೆ. ಬಿಲಿರುಬಿನ್ ಅಂಶ ಹೆಚ್ಚಾದಾಗೆ ಈ ಕಲ್ಲುಗಳು ಗಟ್ಟಿಯಾಗಿ ಕಲ್ಲುಗಳಾಗಿ ಫಾರ್ಮ್ ಆಗುವಂಥ ಸಿಚುವೇಶನ್ಸು ತುಂಬ ಈಸಿಯಾಗುತ್ತೆ. ಮೂರನೇದು ಅಂತ ಹೇಳಿದ್ರೆ ಪಿತ್ತಕೋಶದಲ್ಲಿ ಅಂದರೆ ಗಾಲ್ ಬ್ಲಾಡರಲ್ಲಿ ಪಿತ್ತದ ಅಂಶ ಸ್ರಾವ ಉತ್ಪತ್ತಿಯಾಗಿ ಶೇಖರಣೆ ಆಗಿರುತ್ತೆ. ಆದರೆ ಅದು ಬೇಕಂದಾಗ ಕರಳಿಗೆ ಅದನ್ನು ಸ್ರವಿಸಬೇಕಾಗತ್ತೆ, ಅದು ಪೂರ್ತಿಯಾಗಿ ಅದನ್ನು ಎಂಟಿ ಮಾಡಬೇಕಾಗತ್ತೆ. ಕೆಲವೊಂದು ಸಿಚುವೇಶನ್ಗಳಲ್ಲಿ ಅದು ಪೂರ್ತಿಯಾಗಿ ಅದನ್ನು ಎಂಟಿ ಮಾಡದೆ ಅಲ್ಪ ಸ್ವಲ್ಪವಾಗಿ ಅದು ಯಾವಾಗಲೂ ಉಳ್ಕೊಳ್ತಾ ಬರ್ತಾ ಇದ್ರೆ ಆಗಲೂ ಸಹ ಅದು ಕಾನ್ಸಂಟ್ರೇಟ್ ಆಗಿ ಕಲ್ಲುಗಳಾಗಿ ಪರಿವರ್ತನೆ ಆಗುವಂಥ ಚಾನ್ಸಸ್ಸು ಬಹಳ ಇರುತ್ತೆ. ಇನ್ನು ರಿಸ್ಕ್ ಫ್ಯಾಕ್ಟರ್ಸ್, ಯಾರಿಗೆ ಈ ತೊಂದರೆಗಳು ಬರುವಂತಹ ಸಿಚುವೇಶನ್ಸ್ ಅಥವಾ ಚಾನ್ಸಸ್ ತುಂಬ ಇರುತ್ತೆ ಅಂತ ನೋಡಿದ್ರೆ ಫೀಮೇಲ್ಸ್ ಅಂದರೆ ಹೆಂಗಸರಲ್ಲಿ ಹೆಚ್ಚಿನ ಅಂಶ ಇರುತ್ತೆ. ಆಫ್ಟರ್ 40 ಅಂತ ಹೇಳಿದ್ರೆ 40 ವರ್ಷದ ನಂತರ ಹೆಚ್ಚಾಗಿ ಬರುತ್ತೆ. ಒಬೇಸ್ ಅಂದರೆ ಯಾರು ಸ್ಥೂಲಕಾಯದವರು ಇರ್ತಾರೋ ಅವರಿಗೆ ಈ ಚಾನ್ಸಸ್ಗಳು ತುಂಬ ಹೆಚ್ಚಾಗಿರುತ್ತೆ. ಕೊಲೆಸ್ಟ್ರಾಲ್ನ ಅಂಶ ಯಾರಿಗೆ ಹೆಚ್ಚೆಚ್ಚು ಇರುತ್ತೆ ಅವರಿಗೆ ಈ ಚಾನ್ಸಸ್ ಬಹಳ ಹೆಚ್ಚಾಗಿರುತ್ತೆ. ಲೋ ಫೈಬರ್ ಡಯಟ್, ಯಾರು ತಮ್ಮ ಆಹಾರದಲ್ಲಿ ನಾರಿನ ಅಂಶ ಕಮ್ಮಿ ತಿಂತಾರೋ ಅವರಿಗೆ ಇದರ ಚಾನ್ಸಸ್ ಹೆಚ್ಚಾಗಿರುತ್ತೆ. ಬೇರೆ ಬೇರೆ ಕಾಯಿಲೆಗಳು ಅಂದರೆ ಡಯಾಬಿಟಿಸ್ ಇದ್ದವರಿಗೆ ಹೆಚ್ಚಾಗಿ ಬರುವಂತಹ ಚಾನ್ಸಸ್ ಇರುತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಬರೀ ಆರಾಮಾಗಿ ಕೂತು ಊಟ ಮಾಡ್ತಾ ಬೇರೆ ಏನು ಕೆಲಸ ಮಾಡದೆ ಇರುವಂಥದ್ದು, ಯಾರು ಕುಡಿತದ ಚಟಕ್ಕೆ ಬಹಳ ಹೆಚ್ಚಾಗಿ ಹೊಂದಿಕೊಂಡಿರ್ತಾರೋ ಅವರಿಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಸೊ ಕೆಲಸ ಮಾಡುವಂಥದ್ದು ತುಂಬ ಕಮ್ಮಿ ಬಟ್ ಆಹಾರ ಸೇವನೆ ಮಾಡುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂಥವ್ರಿಗೆ ಹೆಚ್ಚಾಗಿ ಬರುತ್ತೆ. ಗಂಡಸರಿಗೂ ಬರುತ್ತೆ, ಆದರೆ ಹೆಂಗಸರಿಗೆ ಕಂಪೇರ್ ಮಾಡಿದಾಗ ಹೆಂಗಸರಲ್ಲಿ ಈ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನು ಹಾರ್ಮೋನ್ಗಳ ಬದಲಾವಣೆ ಆದಾಗ, ಪ್ರೆಗ್ನೆನ್ಸಿ ಇದ್ದಾಗ ಸಹ ಈ ಗಾಲ್ ಸ್ಟೋನ್ ಆಗುವಂಥ ತೊಂದರೆಗಳು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್, ಈಗಿನ ಜೀವನ ಪದ್ಧತಿ ಬಹಳ ಆರಾಮದಾಯಕವಾಗಿರೋದ್ರಿಂದಲೇ ಇದು ಒಂದು ಕಾರಣ, ಮತ್ತು ಹೈ ಕ್ಯಾಲೋರಿ ಹೈ ಫ್ಯಾಟ್ ಫುಡ್ ಸೇವನೆ ಮಾಡ್ತಾ ಇರೋದ್ರಿಂದನೇ ಇದಕ್ಕೊಂದು ಕಾರಣ. ಹಾಗಾದರೆ ಇದನ್ನು ಹೇಗೆ ಪ್ರಿವೆಂಟ್ ಮಾಡಿಕೊಳ್ಬೇಕು? ಮೊದಲನೇದಾಗಿ, ನಾವು ಸೇವನೆ ಮಾಡುವಂಥ ಆಹಾರದಲ್ಲಿ ಕೊಬ್ಬಿನ ಅಂಶ ತುಂಬ ಕಮ್ಮಿ ಇರಬೇಕಾಗತ್ತೆ. ನಾರಿನ ಅಂಶ ಹೆಚ್ಚಾಗಿದ್ದಾಗ ನಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತೆ, ಅದರಲ್ಲೂ ಈ ಸ್ಟೋನ್ ಆಗೋ ಫಾರ್ಮೇಷನ್ನು ಬಹಳಷ್ಟು ಕಡಿಮೆ ಆಗುತ್ತೆ. ನೀರಿನ ಸೇವನೆ, ಫೈಬರ್ಯುಕ್ತ ಆಹಾರ, ನಾರಿನಂಶ ಯುಕ್ತವಾದಂತಹ ತರಕಾರಿಗಳು ಅಥವಾ ಗೋಧಿ ರಾಗಿ ಇವನ್ನ ಹೆಚ್ಚು ಸೇವಿಸಬೇಕು. ಕೊಬ್ಬಿನ ಅಂಶ ಯುಕ್ತ ಆಹಾರವನ್ನ ಕಮ್ಮಿ ಮಾಡಬೇಕಾಗತ್ತೆ. ಸರಿಯಾದ ಸಮಯಕ್ಕೆ ನಾವು ಆಹಾರವನ್ನ ಸೇವನೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಆಗ್ಲೂ ಕಾನ್ಸಂಟ್ರೇಟ್ ಆಗಿ ನಮಗೆ ಬೈಲ್ ಸ್ಟೋನ್ಸ್ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಕಡೆಯದಾಗಿ ನಮ್ಮ ತೂಕವನ್ನು ನಾವು ಯಾವಾಗಲೂ ಕಂಟ್ರೋಲ್ ಮಾಡ್ತಾ ಇರಬೇಕಾಗತ್ತೆ. ಸೊ ಯಾವಾಗ ತೂಕ ಮೇಲೆ ಕೆಳಗೆ ಆಗುತ್ತೋ ಆಗ ಹಲವಾರು ತೊಂದರೆಗಳು ಬರುತ್ತೆ. ಹಾಗಾಗಿ ನಿಯಮಿತವಾದಂತಹ ನಾರಿನ ಅಂಶ ಯುಕ್ತವಾದಂತಹ ಸಾಂಪ್ರದಾಯಿಕ ಆಹಾರಗಳನ್ನು ಸೇವನೆ ಮಾಡ್ತಾ ಒಂದಿಷ್ಟು ವ್ಯಾಯಾಮವನ್ನು ಇಟ್ಕೊಳ್ತಾ ಇದ್ದರೆ ನಮ್ಮ ಹೊಟ್ಟೆಯೂ ಕೆಡಲ್ಲ, ಈ ಗಾಲ್ ಸ್ಟೋನ್ಸು ಫಾರ್ಮ್ ಆಗಲ್ಲ, ಇದರಿಂದ ಮುಂದೆ ಬರಬಹುದಾದಂಥ ತೊಂದರೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ನಮಗೆ ಗಾಲ್ ಸ್ಟೋನ್ ಬಂದ ಮೇಲೆ ಸರ್ಜರಿ ಮಾಡಿಸ್ಕೊಳ್ಬೇಕಾಗತ್ತಲ್ಲ ಅನ್ನುವಂತಹ ತೊಂದರೆ ಬಹಳಷ್ಟು ಜನಕ್ಕೆ ಅದೊಂದು ದೊಡ್ಡ ಆಘಾತಕಾರಿಯಾಗಿರುತ್ತೆ. ಇದನ್ನು ಸಹ ನೀವು ತಡೆಗಟ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಸಣ್ಣ ಒಂದು ಮಿಸ್ಟೇಕು ಎಂಥ ಒಂದು ದೊಡ್ಡ ಕಾಯಿಲೆಯನ್ನು ತಂದುಕೊಡ್ಬೋದು, ಸರ್ಜರಿಯಂತಹ ಒಂದು ಸಿಚುವೇಶನ್ಗೂ ತಂದುಕೊಡ್ಬೋದು. ಹಾಗಾಗಿ ಸರಿಯಾದಂಥ ಆಹಾರ ಪದ್ಧತಿಯನ್ನು, ಜೀವನ ಶೈಲಿಯನ್ನು ನಾವು ರೂಢಿಸ್ಕೊಂಡ್ರೆ ಇಂತಹ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ನಮ್ಮ ಈ ಒಂದು ವಿಷಯ ಅಥವಾ ಯೂಟ್ಯೂಬ್ ಚಾನೆಲ್ನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಪ್ರೀತಿ ಪಾತ್ರರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಧನ್ಯವಾದಗಳು.